ಸರ್ವರಿಗೂ ನಮಸ್ಕಾರ ಎಂ ಡಿ ಇ ಎಸ್ನ ವತಿಯಿಂದ ತಮ್ಮೆಲ್ಲರನ್ನು ಈ ನಮ್ಮ ಆನ್ಲೈನ್ ತರಗತಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಈ ದಿನ ಏಳನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡನೆಯ ಪದ್ಯ ಭಾಗವಾದ ಸ್ವಾತಂತ್ರ್ಯ ಸ್ವರ್ಗ ಎಂಬ ಪದ್ಯದ ಮುಂದುವರೆದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ ನನ್ನಿತನ ದಾಳದಿಂದಲ್ಲಿ ನುಡಿ ಹೊರಬಹುದು ದುಡಿಮೆ ಎಂಬುವುದೆಲ್ಲಿ ಮುಂದುವರಿದು ದಣಿವನ್ನು ಅರಿಯದೆ ದಣಿವಿಂಗೆ ಮಣಿಯದೆ ಪೂರ್ಣತೆಗೆ ತನ್ನ ಕೈ ಚಾಚುತಿಹುದು ಅಲ್ಲಿಯ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ನನ್ನಿತನದಾಳದಿಂದೆಲ್ಲಿ ನುಡಿ ಹೊರಬರಬಹುದು ಅಂತ ಹೇಳಿದ್ರೆ ನೋಡಿ ಮಕ್ಕಳೇ ಈ ಪ್ಯಾರಾದಲ್ಲಿ ಕವಿ ಡಾಕ್ಟರ್ ಎಂ ಅಕಬರ ಅಲಿರವರು ದುಡಿಮೆಯ ಬಗ್ಗೆ ಹೇಳ್ತಾ ಇರ್ತಕ್ಕಂತಹ ಮಾತುಗಳನ್ನು ಕಾಣ್ತೇವೆ ಅಂದರೆ ಸ್ವಾತಂತ್ರ್ಯವಿರುವಂತಹ ಈ ನಮ್ಮ ನಾಡಿನಲ್ಲಿ ಇರುವಂತಹ ನಾವೆಲ್ಲರೂ ಯಾವ ರೀತಿ ಕೆಲಸ ಮಾಡಬೇಕಪ್ಪ ಎಂಬುದನ್ನು ಕವಿಯಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ದುಡಿಮೆ ಹೇಗಿರಬೇಕು ಯಾವ ರೀತಿ ನಾವು ದುಡಿಮೆಯಲ್ಲಿ ತೊಡಗಿರಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ನನ್ನಿತನದ ಆಳದಿಂದ ಅಂದರೆ ಇಲ್ಲಿ ನನ್ನ ತನದ ಅಂದರೆ ನಮ್ಮ ಮನಸ್ಸಿನ ಆಳದಿಂದ ನಾನು ಎಂಬಂತಹ ಭಾವನೆ ಬರಬಾರದು ಅಂದರೆ ಸಂಕುಚಿತ ಭಾವನೆ ಎಂಬ ನುಡಿ ಹೊರಬರಬಾರ್ದು ಅಂದರೆ ನಾವೆಲ್ಲರೂ ಒಂದು ಒಗ್ಗಟ್ಟು ಎಂಬಂತಹ ಭಾವನೆಯು ವಿಶಾಲ ಮನೋಭಾವನೆಯು ಬರಬೇಕು ಹಾಗೆ ಒಗ್ಗಟ್ಟಾಗಿ ನಾವೆಲ್ಲರೂ ದುಡಿಯುತ್ತಿರಬೇಕು ಹಾಗೆ ಯಾವ ರೀತಿ ದುಡಿಬೇಕಪ್ಪ ಅಂತ ಹೇಳಿದ್ರೆ ದುಡಿಮೆ ಎಂಬುವುದೆಲ್ಲಿ ಮುಂದುವರಿದು ದುಡಿಮೆ ಎನ್ನುವಂಥದ್ದು ಮುಂದುವರಿಯುತ್ತಲೇ ಇರಬೇಕು ಯಾವ ರೀತಿ ಮುಂದುವರಿಯುತ್ತಿರಬೇಕು ಎಂದರೆ ದಣಿವನ್ನು ಅರಿಯದೆಯೇ ದಣಿವು ಅಂದರೆ ಆಯಾಸ ಈ ಆಯಾಸವನ್ನು ಕೂಡ ಲೆಕ್ಕಿಸದೆ ಅಂದರೆ ಆಯಾಸವನ್ನು ಮರೆತು ದುಡಿಮೆಯಲ್ಲಿ ತೊಡಗಿರಬೇಕು ದಣಿವಿಂಗೆ ಮಣಿಯದೆಯೇ ದಣಿವು ಅಂದರೆ ಆಯಾಸಕ್ಕೆ ನಾವು ಮಣಿಯದೆ ಶರಣಾಗದೆ ಆಯಾಸವನ್ನು ಲೆಕ್ಕಿಸದೆ ಅದಕ್ಕೆ ನಾವು ತಲೆಬಾಗದೆ ನಾವು ದುಡಿಮೆಯಲ್ಲಿ ತೊಡಗಿರಬೇಕು ಹಾಗೆ ಏನಕ್ಕೋಸ್ಕರ ನಾವು ದುಡಿಮೆಯಲ್ಲಿ ತೊಡಗಿರಬೇಕು ಅಂತ ಹೇಳಿದ್ರೆ ಪೂರ್ಣತೆಗೆ ತನ್ನ ಕೈ ಚಾಚುತಿಹುದು ಪೂರ್ಣತೆ ಅಂದರೆ ಫುಲ್ಫಿಲ್ ಪೂರ್ಣತೆಗೆ ಅಂದರೆ ಹೇಗೆ ಬೇರೆ ರಾಷ್ಟ್ರಗಳು ಮುಂದುವರೆದಿಯೋ ಮುಂದುವರೆದಿವೆಯೋ ಹಾಗೆಯೇ ನಮ್ಮ ನಾಡು ಕೂಡ ಮುಂದುವರೆಯಲಿ ಅಭಿವೃದ್ಧಿಯನ್ನು ಕಾಣಲಿ ಪೂರ್ಣತೆಯನ್ನು ಹೊಂದಿಕೊಳ್ಳಲಿ ಎಂಬುದಕ್ಕಾಗಿ ಸ್ವಾತಂತ್ರ್ಯವಿರುವಂತಹ ಈ ನಾಡಿನಲ್ಲಿರುವ ನಾವೆಲ್ಲರೂ ದಣಿವನ್ನು ಮರೆತು ದುಡಿಮೆಯಲ್ಲಿ ಹಗಲು ರಾತ್ರಿ ದುಡಿಯುತ್ತಾ ಇರಬೇಕು ಎಂಬುದೇ ಈ ಒಂದು ಪದ್ಯದ ಅರ್ಥವಾಗಿದೆ ಅಲ್ಲಿ ಆ ಸ್ವಾತಂತ್ರ್ಯ ಎಲ್ಲಿ ಈ ದುಡಿಮೆಯನ್ನು ಹಾಕ್ತಾರೋ ಅಲ್ಲಿ ಆ ಸ್ವಾತಂತ್ರ್ಯ ಅದು ಸ್ವರ್ಗದ ಹಾಗೆ ಇರುತ್ತದೆ ಓ ದೇವರೇ ಈ ನಮ್ಮ ನಾಡು ಅಭಿವೃದ್ಧಿಯನ್ನು ಕಾಣಲಿ ಎಂಬುದಾಗಿ ಕವಿಯು ಈ ಪದ್ಯ ಭಾಗದಲ್ಲಿ ನಮಗೆ ತಿಳಿಸುತ್ತಿದ್ದಾರೆ ಸಂಪ್ರದಾಯದ ನಿಷ್ಠ ರೂಢಿ ನಿಯಮಗಳೆಂಬ ನಿರ್ಜನದ ಮರುಭೂಮಿ ಅರಹಿನಲ್ಲಿ ಸುವಿಚಾರವೆಂದೆಂಬ ಪರಿಶುದ್ಧ ವಾಹಿನಿಯು ಹರಿಗಡಿಯದೆ ಮುಂದುವರಿಯುವಲ್ಲಿ ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ಮಕ್ಕಳೇ ಈ ಪದ್ಯದಲ್ಲಿ ಈ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ನಮ್ಮ ದೇಶದ ಸಂಪ್ರದಾಯಗಳ ಬಗ್ಗೆ ಅನಿಷ್ಟ ಪದ್ಧತಿಗಳ ಬಗ್ಗೆ ನಮಗೆ ಇದ್ದಾರೆ ಅಂದರೆ ಈಗ ನಮ್ಮ ದೇಶದಲ್ಲಿ ಹಲವಾರು ಸಂಪ್ರದಾಯ ರೂಢಿ ನಿಯಮಗಳು ಅನಿಷ್ಟ ಪದ್ಧತಿಗಳೆಲ್ಲವೂ ರೂಢಿಯಲ್ಲಿವೆ ಇದರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳು ಎಂಬಂತಹ ನಿರ್ಜನದ ಮರುಭೂಮಿಯ ಹರಹಿನಲ್ಲಿ ಅಂದರೆ ಇಲ್ಲಿ ಯಾವುದೇ ಒಂದು ದೇಶ ಆಗಿರ್ಬೋದು ಅದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಏನು ಏನಾಗಬೇಕಪ್ಪ ಅಂತ ಹೇಳಿದ್ರೆ ಜಾತಿ ಮತ ಧರ್ಮ ಭಾಷೆ ಅನ್ನುವಂತಹ ಭಾವವನ್ನು ಅದು ಮರ್ತಿರಬೇಕು ಭೇದ ಭಾವ ಇರಬಾರ್ದು ಆಗ ಆ ಒಂದು ದೇಶ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳು ಅನ್ನುವಂತಹ ಈ ಒಂದು ನಿಯಮಗಳನ್ನು ಕವಿ ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ ನಿರ್ಜನದ ಮರುಭೂಮಿಗೆ ನಿರ್ಜನ ಅಂದರೆ ಜನವಿಲ್ಲದಂತಹ ಒಂದು ಜನವಿಲ್ಲದ ವಸತಿ ಇಲ್ಲದೇ ಇರುವಂತಹ ಮರುಭೂಮಿಗೆ ಮರಳುಗಾಡಿಗೆ ಹೋಲಿಕೆಯನ್ನು ಮಾಡಿದ್ದಾರೆ ನಿರ್ಜನದ ಮರುಭೂಮಿ ಹರಹಿನಲ್ಲಿ ಈಗ ಈ ಸಂಪ್ರದಾಯ ಅನಿಷ್ಟ ರೂಢಿ ನಿಯಮಗಳೆಲ್ಲ ಜನರಿಲ್ಲದ ಜನರು ವಾಸಿಸಲು ಸಾಧ್ಯವಿಲ್ಲದೇ ಇರತಕ್ಕಂತಹ ಮರುಭೂಮಿಗೆ ಹೋಲಿಕೆ ಮಾಡಿದ್ದಾರೆ ಇಂತಹ ಒಂದು ಮರುಭೂಮಿ ಅಂದರೆ ಈ ಜನ ಇಲ್ಲದೇ ಇರತಕ್ಕಂತಹ ಸ್ಥಳದಲ್ಲಿ ಸುವಿಚಾರವೆಂದೆಂಬ ಪರಿಶುದ್ಧ ವಾಹಿನಿಯು ಅಂದರೆ ಒಳ್ಳೆಯ ವಿಚಾರವೆಂಬಂತಹ ಪರಿಶುದ್ಧವಾದಂತಹ ನದಿಯು ನೀರು ವಾಹಿನಿ ಅಂದರೆ ನದಿ ಪರಿಶುದ್ಧವಾದ ನದಿಯು ಹರಿಗಡಿಯದೆಯೇ ಮುಂದುವರಿಯುವಲ್ಲಿ ಹರಿಗಡಿಯದೆ ಅಂದರೆ ನಿಲ್ಲದೆ ಈ ಪರಿಶುದ್ಧವಾದ ನದಿಯು ಎಲ್ಲೂ ಕೂಡ ನಿಲ್ಲದೆ ಅದು ಹಾಗೇ ಹರಿದು ಮುಂದೆ ಹೋಗುತ್ತಾ ಇರಬೇಕು ಅದೇ ರೀತಿ ನಮ್ಮ ನಾಡಿನಲ್ಲೂ ಸಹ ಜಾತಿ ಮತ ಧರ್ಮ ಭಾಷೆ ಅನ್ನುವಂಥದ್ದು ಇರಬಾರದು ಅಲ್ಲಿ ಇರುವಾಗ ಅಲ್ಲಿ ಏನಾಗಬೇಕಪ್ಪ ಅಂದರೆ ಪರಿಶುದ್ಧ ವಾಹಿನಿಯ ಹಾಗೆ ನದಿಯ ಹಾಗೆ ಒಳ್ಳೆಯ ವಿಚಾರಗಳು ಮನುಷ್ಯರ ಅಂದರೆ ಜನರ ಮನಸ್ಸಿನಲ್ಲಿ ಮೂಡಬೇಕು ಆಗ ಈ ಭೇದ ಭಾವವೆಲ್ಲವೂ ಅಳಿದು ಹೋಗಿ ನಮ್ಮ ದೇಶವು ಅಭಿವೃದ್ಧಿಯೆಡೆಗೆ ಸಾಗುತ್ತದೆ ಎಂಬುದಾಗಿ ಈ ಪ್ಯಾರದಲ್ಲಿ ಕವಿ ನಮಗೆ ತಿಳಿಸ್ತಾ ಇದ್ದಾರೆ ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ಎಂಬುದಾಗಿ ಹೇಳ್ತಾ ಇದ್ದಾರೆ ಈಗ ನಾವು ಕೊನೆ ಪ್ಯಾರವನ್ನು ನೋಡೋಣ ಮಕ್ಕಳೇ ನಿತ್ಯ ವೈಶಾಲ್ಯವಹ ನಡೆನುಡಿಗಳಿಂದಾಗಿ ಮನವರಳಿ ತಾನಲ್ಲಿ ಮುಂದರಿಯುವುದು ನಿನ್ನೊಲವು ನಿನ್ನ ದಯೆ ನಿನ್ನ ಕೃಪೆಯಿಂದಾಗಿ ನಿನ್ನನ್ನೇ ಅಲ್ಲಿ ಅಲ್ಲಿಯ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ಮಕ್ಕಳೇ ಕವಿ ಈ ಕೊನೆ ಪ್ಯಾರದಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ನಮ್ಮ ಮಾತು ಹೇಗಿರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ನಿತ್ಯ ವೈಶಾಲ್ಯವಹ ನಡೆನುಡಿಗಳಿಂದಾಗಿ ಅಂದರೆ ನಿತ್ಯ ಅಂದರೆ ಯಾವಾಗಲೂ ಯಾವಾಗಲೂ ಕೂಡ ನಮ್ಮ ಮಾತು ನಮ್ಮ ನಡೆ ನಡವಳಿಕೆಯು ವಿಶಾಲತೆಯಿಂದ ಕೂಡಿರಬೇಕು ಹೀಗಾಗಿ ನಮ್ಮ ನಡೆ ನುಡಿಗಳಿಂದಾಗಿ ಮನವರಳಿ ತಾನಲ್ಲಿ ಮುಂದರಿಯುವುದು ಅಂತ ಹೇಳಿದ್ರೆ ನಮ್ಮ ನಡೆ ನುಡಿ ಎಲ್ಲದರಲ್ಲಿಯೂ ನಾವು ವಿಶಾಲ ಮನೋಭಾವನೆಯುಳ್ಳವರಾಗಿ ನಮ್ಮ ಮಾತು ಇನ್ನೊಬ್ಬರಿಗೆ ಅವರಿಗೆ ಹಿತವನ್ನು ಉಂಟು ಮಾಡುವಂತಿರಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಮನಸ್ಸು ಅರಳುವ ಹಾಗೆ ನಮ್ಮ ಮಾತು ಇರಬೇಕು ನಡೆನುಡಿ ಇರಬೇಕು ಎಂಬುದಾಗಿ ಕವಿ ಇದ್ದಾರೆ ಹಾಗೆ ಮೂರನೇ ಸಾಲಲ್ಲಿ ನಾವು ನೋಡ್ತೀವಿ ನಿನ್ನೊಲವು ನಿನ್ನ ದಯೆ ನಿನ್ನ ಕೃಪೆಯಿಂದಾಗಿ ನಿನ್ನನ್ನೇ ಧ್ರುವ ಎಂದರಿಯುವುದು ಇಲ್ಲಿ ಕವಿ ದೇವರಿಗೆ ಹೇಳ್ತಾ ಇದ್ದಾರೆ ನಿನ್ನ ಒಲವು ದೇವರೇ ನಿನ್ನ ಪ್ರೀತಿ ಒಲವು ಅಂದರೆ ಪ್ರೀತಿ ನಿನ್ನ ದಯೆ ಅಂದರೆ ನಿನ್ನ ಕರುಣೆ ಹಾಗೆ ನಿನ್ನ ಕೃಪೆ ಅಂದರೆ ನಿನ್ನ ಆಶೀರ್ವಾದದಿಂದಾಗಿ ನಿನ್ನನ್ನೇ ಧ್ರುವ ತಾರೆ ಎಂಬುದಾಗಿ ನಾವು ಕರೆಯುತ್ತೇವೆ ಧ್ರುವ ತಾರೆ ಅಂತ ಹೇಳಿದ್ರೆ ಧ್ರುವ ನಕ್ಷತ್ರ ಒಂದು ನಿಶ್ಚಲವಾದ ಒಂದು ಸ್ಥಿರವಾದ ಲಕ್ಷ್ಯ ಎಂಬುದಾಗಿಯೂ ಕೂಡ ಕರೆಯುತ್ತೇವೆ ಹೀಗಾಗಿ ದೇವರೇ ನಿನ್ನನ್ನೇ ನಾವು ಧ್ರುವ ನಕ್ಷತ್ರ ಎಂಬುದಾಗಿ ಅರಿಯುತ್ತೇವೆ ತಿಳಿದುಕೊಳ್ಳುತ್ತೇವೆ ಹೀಗಾಗಿ ಸ್ವಾತಂತ್ರ್ಯ ಎಂಬುದು ಒಂದು ಸ್ಥಿರವಾದ ಲಕ್ಷ್ಯವಿದ್ದಂತೆ ಅದೊಂದು ಧ್ರುವ ನಕ್ಷತ್ರವಿದ್ದಂತೆ ಧ್ರುವ ಇದ್ದಂತೆ ಎಂಬುದಾಗಿಯೂ ಸಹ ನಾವು ತಿಳಿದುಕೊಳ್ಳಬಹುದು ಹೀಗಾಗಿ ನಮ್ಮ ಒಂದು ಭಾವನೆ ಎಲ್ಲವೂ ಸ್ವಾತಂತ್ರ್ಯದ ಕಡೆಗೆ ಇರುವಾಗ ನಮ್ಮಲ್ಲಿರುವಂತಹ ಸಂಕುಚಿತ ಭಾವನೆ ಹೋಗಿ ವಿಶಾಲ ಮನೋಭಾವನೆ ನಮ್ಮಲ್ಲಿ ಬರುತ್ತದೆ ಹೀಗಾಗಿ ಆ ಒಂದು ಸ್ವಾತಂತ್ರ್ಯವಿರುವ ನಾಡಿನಲ್ಲಿ ಸ್ವರ್ಗದ ಸಂತೋಷ ನೆಲೆಸಿರುತ್ತದೆ ಓ ದೇವರೇ ಈ ನಾಡು ನಮ್ಮದು ಈ ನಾಡನ್ನು ನಾವು ಅಭಿವೃದ್ಧಿಯೆಡೆಗೆ ಸಾಗಿಸಲು ನಮಗೆ ನೀವು ದಾರಿಯನ್ನು ತೋರಿ ಹಾಗೆ ಈ ನಮ್ಮ ನಾಡು ಅಭಿವೃದ್ಧಿಯನ್ನು ಏಳಲೈ ಬಾಳಲೈ ಏಳಿಗೆಯನ್ನು ಕಾಣಲಿ ಎಂಬುದಾಗಿ ಕವಿ ನಮಗೆ ಈ ಪದ್ಯಭಾಗದ ಮೂಲಕ ಇಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಮಕ್ಕಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳು